ನಿಜಕ್ಕೂ ಇವರನ್ನು ಮರೆಯಲು ಸಾಧ್ಯವೇ ಇಲ್ಲ ಎಂತ ಅದ್ಭುತವಾದಂಥ ಗಾಯಕರು ಕನ್ನಡ ಸುಗಮ ಸಂಗೀತ ಸಿಂಗರ್ ಕಾರ್ಯಕ್ರಮಗಳನ್ನು ನೀವು ಇವರನ್ನ ನೋಡಿರ್ತೀರಾ ನಿರೂಪಕಿಯಾಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ ನಟನೆಯನ್ನು ಕೂಡ ಮಾಡಿದ್ದಾರೆ ಅತ್ಯುತ್ತಮವಾದಂಥ ಅವಾರ್ಡ್ಗಳು ಕೂಡ ಇವರಿಗೆ ಸಿಕ್ಕಿದೆ 2006 ಬಂದಂಥ ದುನಿಯಾ ಎಂಬ ಸಿನಿಮಾ ಗೊತ್ತೇ ಇರುತ್ತೆ ನೋಡಯ್ಯ ಕ್ವಾಟೆಯ ಲಿಂಗವೇ ಒಂದು ಸಿನಿಮಾಗೆ ದೊಡ್ಡ ದೊಡ್ಡ ಅವಾರ್ಡ್ ಕೂಡ ಇವರಿಗೆ ಸಿಕ್ಕಿದೆ ಅಲ್ಲದೆ ಇವರು ರಂಗಭೂಮಿಯಲ್ಲಿ ಕೂಡ ಚಿಕ್ಕ ವಯಸ್ಸಿನಿಂದಲೂ ತೊಡಗಿಸಿಕೊಂಡಿದ್ರು ಜೊತೆಗೆ ಧಾರಾವಾಹಿಯಲ್ಲೂ ಕೂಡ ನೀವು ಇವರನ್ನ ನೋಡಿರ್ತೀರ ಮಾಯಮೃಗ ಅಂತ ಸೀರಿಯಲ್ ಬರ್ತಾ ಇತ್ತಲ್ಲ ಅದರಲ್ಲೂ ಕೂಡ ಇವರು ನಟಿಸ್ತಾ ಇದ್ರು ಕೆಲವಿಷ್ಟು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಜೊತೆಗೆ ಇವರು ಡಬ್ಬಿಂಗ್ ಆರ್ಟಿಸ್ಟ್ ಆಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ ಆ ಸಮಯದಲ್ಲಿ ಸಾಕಷ್ಟು ಹೀರೋಯಿನ್ಗಳಿಗೆ ಇವರು ಧ್ವನಿಯನ್ನು ನೀಡ್ತಿದ್ರು ಉತ್ತಮವಾಗಿ ಆಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಎಂ ಡಿ ಪಲ್ಲವಿ ನೆನಪಿನಲ್ಲಿ ಇದ್ದೇ ಇರ್ತಾರೆ ಇನ್ನು ಇವರ ಫ್ಯಾಮಿಲಿಯ ಬಗ್ಗೆ ನೀವಿಲ್ಲಿ ನೋಡ್ಬೋದು ಎಂ ಡಿ ಪಲ್ಲವಿ ಅವರ ಪತಿ ಬೇರೆ ಯಾರು ಅಲ್ಲ ಅತ್ಯುತ್ತಮವಾದಂಥ ಫೇಮಸ್ ಡ್ರಮ್ಮರ್ ಅರುಣ್ ಕುಮಾರ್ ಸರ್ ಅಂತ ಹೌದು ಅರುಣ್ ಕುಮಾರ್ ಅವರನ್ನ ನೀವು ಝೀ ವಾಹಿನಿಯಲ್ಲಿ ನೋಡ್ತಾನೆ ಇರ್ಬೋದು ಸರಿಗಮಪ್ಪ ಕಾರ್ಯಕ್ರಮದಲ್ಲಿ ಈ ವಿವರನ ನೋಡಿರ್ಬೋದು ಇನ್ನು ಮುಂತಾದ ಸಾಕಷ್ಟು ಕಾನ್ಸರ್ಟ್ಗಳಲ್ಲೂ ಕೂಡ ಅರುಣ್ ಅವರು ಡ್ರಮ್ಮರ್ ಆಗಿ ಇರ್ತಾರೆ ಇವರ ಶೋಸ್ಗಳಂತೂ ಸೂಪರ್ ಹಿಟ್ ಆಗುತ್ತೆ ಅದ್ಭುತವಾಗಿ ಡ್ರಮ್ ಬಾರಿಸುತ್ತಾರೆ ಇವರದ್ದು ಕೂಡ ಅತ್ಯುತ್ತಮವಾದಂಥ ಜೋಡಿ ಎಂ ಡಿ ಪಲ್ಲವಿ ಮತ್ತು ಅರುಣ್ ಕುಮಾರ್ ಸರ್ ಇವರ ಅಪರೂಪದ ಕ್ಷಣವನ್ನು ನೀವಿಲ್ಲಿ ನೋಡ್ಬೋದು ಮುದ್ದಾದ ಮಕ್ಕಳು ಸೂಪರ್ ಆಗಿರುವಂಥ ಫ್ಯಾಮಿಲಿ ತುಂಬ ಚೆನ್ನಾಗಿ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ ಇಬ್ಬರು ಕೂಡ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಬ್ಯುಸಿಯಾಗಿರ್ತಾರೆ ಸಾಕಷ್ಟು ಕಾನ್ಸರ್ಟ್ಸ್ಗಳನ್ನು ಎಂ ಡಿ ಪಲ್ಲವಿ ಅವರು ನೀಡ್ತಾನೆ ಇರ್ತಾರೆ ಸಾಕಷ್ಟು ರೀತಿಯಲ್ಲಿ ಫ್ಯಾನ್ ಫಾಲೋವಿಂಗ್ ಕ್ರೇಜನ್ನು ಕೂಡ ಪಡೆದುಕೊಂಡಿದ್ದಾರೆ ಇವರ ಸಾಕಷ್ಟು ಕಾರ್ಯಕ್ರಮಗಳು ಇರ್ತಾನೆ ಇರುತ್ತೆ ಸಾಕಷ್ಟು ಉತ್ಸವದಲ್ಲಿ ಭಾಗಿಯಾಗ್ತಾರೆ ಪ್ರೋಗ್ರಾಮ್ಗಳು ಇವರದ್ದು ಇದ್ದೇ ಇರುತ್ತೆ ಹೀಗೆ ಕಂಪ್ಲೀಟಾಗಿ ಲೈಫ್ನಲ್ಲಿ ಬ್ಯುಸಿಯಾಗಿದ್ದಾರೆ ಎಂ ಡಿ ಪಲ್ಲವಿ ಅವರು ನಿಮಗೂ ಗಾಯಕಿ ಇಷ್ಟ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ತಪ್ಪದೇ ತಿಳಿಸಿ